ಸೊ ಈಗ ಸೂರೇಶ್ ಹೆಗಡೆ ಸರ್ ನಿಮ್ಮ ಬೇಡಿಕೆ ಇರೋದು ಮೂರೇ ಒಂದು ಉತ್ತರ ಕೊಡಬೇಕು ಒಂದು ಪ್ರತಾಪ್ ಸಿಂಹ ಮೇಲೆ ಕ್ರಮ ಆಗಬೇಕು ಯಾರು ತಪ್ಪಿತಸ್ಥರು ಅನ್ನೋದು ಶಿಕ್ಷೆ ಆಗಬೇಕು ನಮ್ಮ ಬೇಡಿಕೆ ಇರೋದು ಅದಲ್ಲ ಮೀನು ಮತ್ತು ಅದರ ಜೊತೆ ಗೃಹ ಮಂತ್ರಿಗಳಾಗಲಿ ಸಂಸದರಾಗ್ಲಿ ಇಲ್ಲಿವರೆಗೂ ಬಂದು ಅಂದ್ರೂ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಇಲ್ಲ ಹೌದು ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಇದೆ ಎಸ್ ಗೃಹ ಮಂತ್ರಿಗಳು ಜವಾಬ್ದಾರಿ ಅದು ಬಂದು ದೇಶಕ್ಕೆ ಏನಾಗ್ತಾ ಇದೆ ಅಂತ ತಿಳಿಸ್ಬೇಕು ಬಟ್ ರಾಜನಾಥ್ ಸಿಂಗ್ ಅವರು ಉತ್ತರ ಕೊಟ್ಟರು ಎಲ್ಲಿ ಕೊಟ್ಟಿದ್ದಾರೆ ಸರ್ ಆ್ಯಸ್ ಅ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಇಲ್ಲಿ ಸ್ಟೇಟ್ಮೆಂಟ್ ಎಲ್ಲಿದೆ ಏನಾಗ್ತಾ ಇದೆ ಅಂತ ಯಾರಿದೆ ಸ್ಟೇಟ್ಮೆಂಟ್ ಹೌಸಿಗೆ ಕೊಡಿ ಈಚೆ ಕೊಡಕ್ಕೆ ಆಗಿಲ್ಲ ಅಂದ್ರೆ ಹೌಸಿಗೆ ಕೊಡಿ ನೀವು ಇನ್ನು ಡೆವಿಲ್ ಅಡ್ವೊಕೇಟಿಂಗ್ ನಾನು ಹೋಗ್ತೀನಿ ಅಲ್ಲ ನೀವು ಅಟ್ ಲೀಸ್ಟ್ ನೀವು ಹೋದ್ರೆ ಹೌಸ್ ನಡೀತಾ ಇದೆ ಇವತ್ತು ಒಂದೇ ನಿಮಿಷ ಮಾತಾಡಬಿಡಿ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಮಾನ್ಯ ಸಂಸದರು ಒಂದೇ ನಿಮಿಷ ಸೂರಜ್ ಹಗಡೆ ಆಮೇಲೆ ನಮ್ಗೆ ಕೇಳಿದ್ರೆ ನಮ್ಮ ಡಿಮ್ಯಾಂಡ್ ಏನು ಅಂತ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ನಮ್ಮ ಡಿಮ್ಯಾಂಡ್ಸ್ನ ಕೇಳ್ಬಿಡಿ ಆಮೇಲೆ ಮಾತಾಡೋಣ ಮುಂದನೇದು ಅದು ಎರಡನೇದು ತೊಗೊಂಬಂದಿರುವಂಥದ್ದು ಚಿಕ್ಕ ವಸ್ತು ಅಲ್ಲ ತಮಗೂ ಗೊತ್ತು ನನಗೂ ಗೊತ್ತು ಡೆಲ್ಲಿ ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಕಟ್ನಿಟ್ಟಿನಂಥ ಕ್ರಮಗಳಿವೆ ಏನಿದೆ ಎಷ್ಟು ಸತಿ ಸ್ಕ್ಯಾನಿಂಗ್ ಆಗುತ್ತೆ ಅಂತ ಅಷ್ಟು ದೊಡ್ಡ ವಸ್ತು ಹೆಂಗೆ ಒಳಗಡೆ ಬಂತು ಈ ಹುಡುಗರು ಯಾರೇ ಮಾಡಿರ್ಬೋದು ಅದು ನಾನು ಹೇಳ್ತಿರೋದು ಪಾಸ್ ಇಶ್ಯೂ ಮಾಡಿರೋದ್ರಲ್ಲಿ ನಾವುಗಳು ಸಾರ್ವಜನಿಕ ಜೀವ ಜೀವನದಲ್ಲಿ ಪಾಸ್ಗಳನ್ನ ಕೊಡಬೇಕಾದ್ರೆ ಕೊಟ್ಟಿರ್ತಾರೆ ಇಲ್ಲ ಅಂತ ನಾನು ಹೇಳೋಲ್ಲ ಕೊಟ್ಟ ಮೇಲೆ ಇಲ್ಲಿವರೆಗೂ ಅವ್ರ ಭಾಗಲೀಸ್ ಬಂದು ಸ್ಪಷ್ಟೀಕರಣ ಕೊಡಬೇಕಿತ್ತಲ್ಲ ಯಾಕೆ ಕೊಟ್ಟಿಲ್ಲ ನಾವು ಕೇಳ್ತಿರೋದ್ರಲ್ಲಿ ತಪ್ಪೇನಿದೆ ಓಕೆ ಇದೇ ನಾವು ಬೇರೆ ಪ್ರತಿಪಕ್ಷಗಳು ಯಾರು ಏನೋ ಮಾಡಿದ್ರೆ ಇವ್ರ ಸ್ಟ್ಯಾಂಡ್ ಇದೇ ಇರ್ತಿತ್ತ ಏನಾಗ್ತಿತ್ತು ನಾವು ದೇಶ ದ್ರೋಹಿಗಳಾಗ್ಡ್ತಾ ಇದ್ವಿ ಯಾವನು ಇಲ್ಲ ಅದ್ರಲ್ಲಿ ಈಗಲೂ ನೀವು ಮಾತಾಡ್ತಾ ಸೆಕೆಂಡ್ ಸೆಕೆಂಡ್ ಸಂಸದರು ಬರ್ತೀನಿ ಸುರೇಶ್ ಹೆಗ್ಡೆ ಸರ್ ಒಂದು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅದರ ಬಗ್ಗೆ ಬಂದು ಏನ್ ಆಗಿದೆ ಅನ್ನುವಂಥದ್ದನ್ನ ಹೇಳಬೇಕು ಅಥವಾ ತನಿಖೆ ಆಗಕ್ಕೆ ಒಂದು ಎರಡು ದಿನ ಮೂರು ದಿನ ಆದ್ರೂ ಟೈಮ್ ಅವಕಾಶ ಕೊಡಬೇಕಾ ಅದನ್ನ ಹೇಳ್ಬೇಕಲ್ಲ ಬಂದು ಹೇಳ್ಬೋದಲ್ಲ ಸರ್ ಅದನ್ನ ಹೇಳಿದ್ರು ಅಮಿತ್ ಶಾ ಅವ್ರು ಬಂದು ಹೇಳ್ಬೋದು ತನಿಖೆ ನಡೀತಾ ಇದಾರೆ ಇವ್ರೆ ನಂಗೆ ಮೂರ್ ದಿನ ಟೈಮ್ ಬೇಕು ನೀವ್ ಹೇಳ್ತಾ ಇದ್ದೀರಾ ಹೋಮ್ ಮಿನಿಸ್ಟರ್ ಯಾರ್ ಸರ್ ಗೃಹ ಸಚಿವರು ಯಾರು ಅಂದ್ರೆ ನಾನು ಅನ್ಕೊಂಡೆ ಸರ್ಕಾರದ ಪರವಾಗಿ ಒಬ್ಬರು ಬಂದು ಹೇಳಿದ್ದಾರೆ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಕನ್ಸಿಡರ್ ಯಾಕೆ ಅಂತಂದ್ರೆ ಅಂದ್ರೆ ಈಗ ಸೂರಜ್ ಅವ್ರು ಕೇಳ್ತಾ ಇರೋದು ಒಂದ್ ರೀತಿಲಿ ಕರೆಕ್ಟ್ ಇದೆ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಏನಾದ್ರು ಅಕಸ್ಮಾತ್ ಅವ್ರು ಹೇಳ್ದಂಗೆ ಬೇರೆ ಪಾರ್ಟಿಯವರು ಕಮ್ಯುನಿಸ್ಟ್ರು ಅಥವಾ ಮಾಡಿದ್ರೆ ಬೇರೆ ಪಾರ್ಟಿಯವರು ಮಾಡಿದ್ರೆ ಈಚೆಗಡೆ ಒಳಗಡೆ ದೇಶಾದ್ಯಂತ ಹೋರಾಟಗಳು ಹೋರಾಟಗಳು ಸ್ಟಾರ್ಟ್ ಆಗ್ತಿತ್ತು ಹಾಗಾಗಿ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ ಈಗ ಒಂದು ಪ್ರತಾಪ್ ಸಿಂಹವ್ರು ಬಂದು ಸ್ಟೇಟ್ಮೆಂಟ್ ಮಾಡ್ಬೇಕು ಕೊಟ್ಟಿಲ್ಲ ಇನ್ನೂರ್ಗ ಇನ್ನೂವರೆಗೂ ಕೊಟ್ಟಿಲ್ಲ ಯಾಕೆಂದ್ರೆ ಪ್ರತಾಪ್ ಸಿಂಹವ್ರು ಇದೇ ಜಾಗದಲ್ಲಿ ಬೇರೆಯವರು ಯಾರಾದರೂ ಮಾಡಿದ್ರೆ ನನಗೆ ಗೊತ್ತಿಂದ ಇಷ್ಟೊತ್ತಿಗೆ ಒಂದು ಐವತ್ತು ಪರ್ಸ್ ಮೀಟ್ ಅವರು ಮಿನಿಮಮ್ ಅಂದ್ರೆ ಯಾಕೆಂದ್ರೆ ಮಾಧ್ಯಮದಲ್ಲಿ ಇದವರು ಅವ್ರಿಗೆ ಅದರ ಜವಾಬ್ದಾರಿ ಜಾಸ್ತಿ ಇರ್ತದೆ ಮಾಡ್ಬೇಕು ಒಂದು ಎರಡನೇದು ಅವ್ರದ್ದು ಹಳೆ ಒಂದಷ್ಟು ಬೇರೆ ಬೇರೆ ಇದ್ದಾವೆ ಆ ವಿಡಿಯೋಗಳು ನೋಡಿದ್ರೆ ಇವರು ಇವರೇ ಎಲ್ಲೋ ಮಾಡಿಸಿದ್ರೇನೋ ಅನ್ನೋ ಅಷ್ಟು ಅನುಮಾನದ ವಿಡಿಯೋಗಳು ಇದಾವೆ ಇದಾವೆ ಅವ್ರು ಹಳೆ ವೀಡಿಯೋಗಳಿದಾವೆ ಒಂದು ಯಾವುದೋ ಒಂದು ನಾನು ವೀಡಿಯೋ ನೋಡಿದೆ ಅಮಿತ್ ಶಾ ಅವ್ರು ಬಂದು ನನಗೊಂದು ಮೀಟಿಂಗ್ ಕಾಲ್ ಮಾಡಿದರು ನಾನು ಯೂತ್ ಅಧ್ಯಕ್ಷ ಇದ್ದಾಗ ಅವರು ಪ್ರತಿಭಟನೆ ಮಾಡೋದು ಈ ರೀತಿಯಲ್ಲ ಟಿ ಆರ್ ಗ್ಯಾಸ್ ಆಗಬೇಕು ಮತ್ತೊಂದು ಆಗಬೇಕು ಅಂತೆಲ್ಲ ಮಾಡಿದರು ಹಾಗಾಗಿ ಎಲ್ರಿಗೂ ನಾನು ಅದಕ್ಕೆ ಏನು ಹೇಳೋದು ಈಗ ಎರಡು ನಿಮಿಷದ ಕೆಲಸ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಬಂದು ಒಂದು ಸಣ್ಣ ಉತ್ತರ ಕೊಟ್ಟು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಇಂತಿಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಆ್ಯಕ್ಷನ್ ಆಗುತ್ತೆ ಪ್ರತಾಪ್ ಸಿಂಹ ಅವ್ರ ಮೇಲೂ ಎನ್ಕ್ವೈರಿ ಆಗುತ್ತೆ ಇಲ್ಲ ಮಾನ್ಯ ಗೃಹ ಸಚಿವರು ಉತ್ತರ ಕೊಡ್ಲಿ ಅಂತ ಕೇಳ್ತಾ ಇದಾರೆ ಅದು ಏನೇ ಇರ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಉತ್ತರ ಕೊಡ್ಲಿ ಅಂತ ಕೇಳ್ತಾ ಇದಾರೆ ತಪ್ಪೇನಿದೆ ಅದರಲ್ಲಿ ಯಾಕೆ ಇಷ್ಟೊಂದು ಹಿಡನ್ ಇಟ್ಕೊಂಡು ಇದನ್ನ ಮುಚ್ಚಿಡುವಂತ ಕೆಲಸ ನಿಮ್ದು ಕೇಳಿಸ್ತಾ ಇದೆಯಾ ಮಾನ್ಯ ಸಂಸದರೇ ಸರ್ ಕೇಳಿಸುತ್ತೆ ಈಗ ನಮ್ಮ ಸೂರಜ್ ಹೆಗಡೆ ಅವರು ಮಾತಾಡ್ತಾ ಇದಾರೆ ನಮ್ಮಲ್ಲಿ ಹೇಳಿ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನಿನ್ನೆನೆ ನಾವು ಹೇಳಿದ್ದೀರಿ ಇದನ್ನ ರಾಜಕೀಯಕ್ಕೆ ಯೂಸ್ ಮಾಡಬೇಡಿ ನಾವೆಲ್ಲ ಸೇರಿ ತನಿಖೆ ಮಾಡ್ಬೇಕು ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ ಪಾಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಆ ತನಿಖೆ ನಡೀತಾದ್ಮೇಲೆ ಎಲ್ಲಾರು ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿದಾಗ ನಮ್ಮಲ್ಲಿ ರಾಜನಾಥ್ ಸಿಂಗ್ ಅವರೇ ಬಂದು ಉತ್ತರ ಕೊಟ್ಟಿದ್ದಾದ್ಮೇಲೆ ಇವರು ಇಲ್ಲ ಅಮಿತ್ ಶಾ ಅವರೇ ಬಂದ್ಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಸರ್ಕಾರದಲ್ಲಿ ಒಂದು ಒಗ್ಗಟ್ಟಿದೆ

ಘಟನೆಗಳಲ್ಲಿ ಘಟನೆಗಳಲ್ಲಿ ಯಾವ್ಯಾವ ರೀತಿ ನೀವ್ ಎಷ್ಟಿಟ್ಟು ದಿನ ತನಿಖೆ ಮಾಡಿದಿರಿ ಏನು ಎತ್ತ ಕೆಲವೇ ಜಿಲ್ಲೆಯಲ್ಲಿ ಆರು ಜನ ಅರೆಸ್ಟ್ ಮಾಡಿರ್ತಾರೆ ಒಂದ್ ರೀತಿಯಾಗಿ ಈಸಿಯಾಗಿ ತಗೊಳಕ್ ಹೋಗ್ಬೇಡಿ ಈ ಕೇಸನ್ನ ಅವನು ಆ ಕಲರ್ ಗ್ಯಾಸ್ ಅನ್ನ ಇಟ್ಕೊಳ್ಳೋ ಬದಲಾಗಿ ಬೇರೆ ಏನಾದ್ರು ಯಾವ್ದಾದ್ರು ಕೆಮಿಕಲ್ ಗ್ಯಾಸ್ ಏನಾದ್ರೂ ಇಟ್ಕೊಂಡು ಬಂದಿದ್ರೆ ನೀವು ಅಲ್ಲೇ ಇದ್ರಿ ನೀವು ಅಲ್ಲೇ ಇದ್ರಿ ಮಾನ್ಯ ಮುನಿಸ್ವಾಮಿ ಅವರೇ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಉತ್ತರ ಕೊಡೋರು ಯಾರು ಇರ್ತಿದ್ರು ಸರ್ ಈಗ ಸೆಕ್ಯೂರಿಟಿ ಫೈಲ್ ಅನ್ನ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀರಿ ಏನೇ ಪಾಸ್ ಕೊಟ್ಟಿರ್ಬೋದು ಪಾಸ್ ಕೊಟ್ಟಂತ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ತಾತ್ಕಾಲಿಕವಾಗಿ ಅಮಾನತಲ್ಲಿ ಇಡಕ್ಕೆ ಕಷ್ಟ ಮೀರ್ ಉತ್ತರ ಕೊಡಕ್ಕೆ ಕಷ್ಟ

ಎನ್ಕ್ವರಿ ಕಂಡಕ್ಟ್ ಮಾಡ್ತಾಡಾಗ ಅಲ್ಲಿ ಹೋಗಿ ಫಸ್ಟ್ ಅವರಿಗೆ ಏನು ಹೇಳಿಕೆ ಕೊಡಬೇಕು ಏನು ಇದ್ ಕೊಡಬೇಕು ಅದನ್ನ ಕೊಟ್ಟಿದ್ನಾ ಬೇರೆ ಸಂದರ್ಭದಲ್ಲಿ ಎಲ್ಲೂ ಓಡೋ ಬಿಡಲ್ಲ ಪ್ರತಾಪ್ ಸಿಮಾರ್ ದೇಶದ್ರೋಹಿಗಳ ಮಾಧ್ಯಮಗಳ ಮುಂದೆ ಪುಂಖಾನುಪುಂಖವಾಗಿ ಊದುವಂತಹ ಸಂಸದರುಗಳು ಈ ಸಂದರ್ಭದಲ್ಲಿ ಯಾಕೆ ಬರಕಾಗ್ಲಿಲ್ಲ ಅಷ್ಟೊಂದು ಬಿಜಿನಾ ಅಯ್ಯೋ ಅಲರ್ಟ್ ಇದ್ದಂತ ದಿನ अरुण ಅವರ ಹೈ ಅಲರ್ಟ್ ನೆನ್ನೆ ಯಶ್ ಹೈ ಅಲರ್ಟ್ ಇದ್ದಿದು ಅಷ್ಟೊಂದು ಬಿಜಿನಾ ಕಾಂಟಿ ಗಿವ್ ಎ ಒಂದು ಸ್ಟೇಟ್ಮೆಂಟ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಬೇರೆ ಯಾರಿಗೂ ಬೇಕಾಗಿಲ್ಲ ಈ ರಾಜ್ಯದಲ್ಲಿರುವಂಥ ಜನರಿಗಾದ್ರೂ ನಮ್ಮ ಸಂಸದರ ಮೇಲೆ ಇಂಥ ಒಂದು ಅಪವಾದ ಬರ್ತಾ ಇದೆ ನಮ್ಮ ರಾಜ್ಯಕ್ಕೊಂದು ಕಳಂಕ ಬರ್ತಾ ಇದೆ ಅನ್ನುವಂಥ ಆರೋಪಕ್ಕಾದ್ರೂ ಒಂದು ಉತ್ತರ ಕೊಡಬೇಕು ತಾನೆ ಇದು ದೇಶದ ಭದ್ರತೆ ವಿಚಾರದಲ್ಲಿ ನಾನ್ ಕೊಟ್ಟಿರುವಂತಹ ನಿಂದಾಗಿ ಸಂಸತ್ತಿಗೆ ಈ ರೀತಿಯಾಗಿ ಕಳಂಕ ಬರ್ತಾ ಇದೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವಂಥ ಜವಾಬ್ದಾರಿ ಇಲ್ವಾ ಒಬ್ಬ ಸಂಸದರಿಗೆ ಇನ್ನು ಡಿಫೆಂಡ್ ಮಾಡ್ತೀರಾ ಅವರನ್ನ

ಬೇರೆ ವಿಚಾರಣೆಗಳನ್ನ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಬಿಸಿ ಆಗಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ದೇಶ ಬಯಸ್ತಾ ಇರೋದೇ ಅದ್ಯಾಕೆ ನಿಮ್ಗೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾನ್ಯ ಸಂಸದರೇ ನಿಮ್ ಕನ್ನಡ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ನನ್ನ ದೇಶದ ವಿಚಾರ ಸಂಸತ್ತಿಗಾಗಿರುವಂಥ ಕಪ್ಪು ಚುಕ್ಕೆ ಆಗಿರೋದ್ರಿಂದ ಬಹಳ ಕಠೋರವಾಗಿಯೇ ಕೇಳ್ತಾ ಇದ್ದೀನಿ ನಾನು ದೇಶಭಕ್ತಿಯ ವಿಚಾರದಲ್ಲಿ ಮಾತನಾಡುವಂಥ ಬಿ ಜೆ ಪಿಗಳು ಈ ದೇಶದ ವಿಚಾರದಲ್ಲಿ ಭದ್ರತೆಗೆ ಧಕ್ಕೆ ಬಂದಿದೆ ಅಂತಂದಾಗ ಅದಕ್ಕೆ ಜವಾಬ್ದಾರಿಯಾಗಿರುವಂಥ ಒಬ್ಬ ಸಂಸದರು ಮುಂದೆ ಬಂದು ಮಾತನಾಡೋದಿಲ್ಲ ಅವರನ್ನು ಅಮಾನತಿನಲ್ಲಿಟ್ಟು ತನಿಖೆಯನ್ನು ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಗೃಹ ಸಚಿವರು ಬಂದುಬಿಟ್ಟು ಹೇಳುವಂತ ಹೇಳಿಕೆ ಕೊಡೋದಿಲ್ಲ ಆದರೆ ಇನ್ನುಳಿದಂಥದ್ದು ಎಲ್ಲವನ್ನ ಡಿಫೆಂಡನ್ನ ಇನ್ನುಳಿದವರೆಲ್ಲ ಮಾಡ್ತೀರಾ ಕೊಡಬೇಕಾಗಿರೋರೆ ಕೊಡೋದಿಲ್ಲ ಯಾಕೆ ಸರ್ ಒಂದು ನಿಮಿಷ ಸರ್ ಅಲ್ಲಿ ಏನು ಎನ್ಕ್ವೈರಿ ನಡೀತಾ ಇದೆ ಅದು ಮುಗಿದಿದ್ದಾದ್ಮೇಲೆ ಬಂದು ಏನು ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾರೆ ಸಂಸದರು ನುಡ್ಚ್ಕೊಂಡ್ ಹೋಗಂತಹುದು ಅಲ್ಲಿ ಇಲ್ದೇ ಹೋಗಂತ ಇಲ್ಲ ಡೆಲ್ಲಿ ಆ ಇರತಕ್ಕಂಥದ್ದು ಯಾವ್ದು ಇಲ್ಲಲ್ಲ ಸರ್ ಈಗಾಗಲೇ ಅವರ ಏನೇನು ವಿಚಾರಣೆ ನಡೀತಾ ಇದೆ ಅದ್ರ ಬಗ್ಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿ ಆ ವಿಚಾರಣೆ ಮುಗಿದಾದ್ಮೇಲೆ ಮಾಧ್ಯಮಗಳ ಮುಂದೆ ಬರ್ತಾರೆ ಬಂದು ಹೇಳಿಕೆ ಕೊಡ್ತಾರೆ ನಾವು ಪ್ರತಾಪ್ ಸಿಂಹ ಅವರೇ ಇದನ್ನ ಮಾಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರೇ ಏನೋ ಮಾಡಿಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರೇ ಗೊತ್ತಿದ್ದು ಗೊತ್ತಿದ್ದು ಕೊಟ್ಟಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇಲ್ಲ ನಾವ್ ಯಾರು ಅದನ್ನ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರುವಂತದ್ದು ಅದಕ್ಕೆ ಜವಾಬ್ದಾರಿ ಆಗಿರುವಂತ ಪ್ರತಾಪ್ ಸಿಂಹ ಅವರು ಒಂದ್ ನಿಮಿಷದ್ದು ವಿಡಿಯೋ ಮಾಧ್ಯಮಗಳ ಮುಂದೆ ಬಂದು ಹೇಳೋದು ಬೇಡ ಮೊಬೈಲ್ ಒಂದು ನಿಮಿಷದ ವಿಡಿಯೋ ಹಾಕಕ್ಕಾಗಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಇವ್ರವಾಗಿ ಮಾಹಿತಿಗಳನ್ನ ಇದು ಮಾಡಿ ಅವ್ರ ಬಗ್ಗೆ ಎಂಕರಿ ನಡೀತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡ್ಕೊಂಡು ಏನೇನಾಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತಾರೆ ಒಂದ್ ನಿಮಿಷ ಒಂದ್ ವಿರಾಮ ಒಂದ್ ವಿರಾಮ ತಗೊಂಡ್ ಬರ್ತೀನಿ ಒಂದ್ ವಿರಾಮ ತಗೊಂಡ್ ವಾಪಸ್ ಬರ್ತೀನಿ ವಿರಾಮ ತೊಗೊಂಡು ಒಂದು ವಾಪಸ್ ಬಂದು ಮಾನೆ ಮಾನೆ ಸಂಸದ್ರೆ ಈ ವಿಚಾರದಲ್ಲಿ ನಿಮ್ಮೇಲ್ ಕೂಗಾಡಿ ನಮ್ಗೇನ ಆಗ್ಬೇಕಾಗಿಲ್ಲ ನಮ್ಗ್ ಆಗ್ಬೇಕಾಗಿರುವಂತದ್ದು ಯಾರು ಯಾತಕ್ಕೋಸ್ಕರ ಮಾಡಿದ್ರು ಅನು ಅದಕ್ಕೆ ಸ್ಪಷ್ಟೀಕರಣ ಬೇಕಾಗಿದೆ ಅಷ್ಟೇ